Kemana? Tahu, Nininnya mana? Oh. Tina. Get up, sir. ಹಾಕಿ ಸರ್ ಹಣ ಹಾಕ್ರಿ ಎಂತ ಖುಷಿ ಅದ ಮೈಕ್ ಮೈಕ್ ತಗೋ ತುಂಬಾ ಖುಷಿ ಆಯ್ತು ಮಕ್ಳು ಕನ್ಪಡ್ತಾ ಇರ್ಗಂಪಲ್ಲಿ ಗ್ರಾಮಕ್ಕೆ ಬಂದಿದ್ದೀವಿ ಸಂಜೆ ದನ ಒಂದು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇರ್ಗಂಪಲ್ಲಿಯಿಂದ ರಾಗುಪಳ್ಳಿವರೆಗೂ ಕೂಡ ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿ 2017-18 ಸಾಲಿನ ಒಂದು ಕೇಂದ್ರ ರಸ್ತೆ ನಿಧಿ ಯೋಜನೆಯಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗ ಶಕ್ತಿ 3.4 ಕಿಲೋಮೀಟರ್ ಬರ್ತದೆ ಇರ್ಗಂಪಲ್ಲಿಯಿಂದ ರಾಗುಪಳ್ಳಿವರೆಗೂ. ಮತ್ತು ಇನ್ನೊಂದು SCP ಯೋಜನೆಯಡಿಯಲ್ಲಿ 6 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸೀತಾರಾಮಪುರದಲ್ಲಿ ಒಂದು ಈಗಾಗಲೇ ಕೊಡಬೇಕು. ಅದರ ಜೊತೆಗೆ ಇವತ್ತು ಈ ಭಾಗದಲ್ಲಿ ಈ ಹೆಡ್ ಕ್ವಾರ್ಟರಲ್ಲಿ ನಾವು ಬೆಸ್ಕಾಂ ಒಂದು ಮಾದರಿ ಗ್ರಾಮವನ್ನಾಗಿ ಕೂಡ ಆಯ್ಕೆ ಮಾಡಿದ್ದೀವಿ, ಮತ್ತು ವಿಕಾಸ ಗ್ರಾಮವನ್ನಾಗಿ ಕೂಡ ಆಯ್ಕೆ ಮಾಡಿದ್ದೀವಿ, ಮತ್ತು ಆಸ್ಪತ್ರೆಯನ್ನು ಕೊಟ್ಟಿದ್ದೀವಿ. ಇನ್ನೂ ಸಾಕಷ್ಟು ಯೋಜನೆಗಳನ್ನು ಈ ಒಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಬಹುಶಃ ಈ ಭಾಗದಲ್ಲಿ ಇದೊಂದು ಪ್ರಮುಖವಾದ ಒಂದು ಇರ್ಗಂಪಲ್ಲಿ ಒಂದು ಕೇಂದ್ರ ಆಗಿರ್ತಕ್ಕಂಥದ್ರಿಂದ ಇಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ನಾವು ನಗರ ಭಾಗದಿಂದ ಕೇವಲ 20-25 ನಿಮಿಷಕ್ಕೆ ಬಟ್ಲಳ್ಳಿಗೆ ಸೇರ್ಬೋದು. ಇವತ್ತು ಬಟ್ಲಳ್ಳಿಯಿಂದ ಕೂಡ ಎನಿಮಲ್ಪಾಡಿವರೆಗೂ ಕೂಡ 3.5 ಕೋಟಿ ಈಗ ಅದು ಕೂಡ ಮಂಜೂರಾಗಿದೆ. ಈಗ ವರ್ಕ್ ಆರ್ಡರ್ ಆಗಬೇಕು, ವರ್ಕ್ ಆರ್ಡರ್ ಆಗಿ ಅದನ್ನು ಕೂಡ ಯಾವುದು ಅದು PWD ಇಲಾಖೆಯಿಂದ ಅದನ್ನು ಕೂಡ ಇನ್ನೊಂದು 15-20 ದಿವಸದಲ್ಲಿ ಅದನ್ನು ಕೂಡ ಶಂಕುಸ್ಥಾಪನೆಯನ್ನು ಮಾಡ್ತೀವಿ. ಹಾಗಾಗಿ ಈ ಒಂದು ಪ್ರಮುಖವಾಗಿ ಇದು ಈ ಭಾಗ ಎಲ್ಲ ಗ್ರಾಮಗಳು ಕೂಡ ಪ್ರಮುಖವಾಗಿ ಒಂದು ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಯೋಜನೆಗಳನ್ನು ಕೂಡ ಕೊಟ್ಟಿದ್ದೀವಿ. ಈಗ ಅಭಿವೃದ್ಧಿ ಅಂತಾರಲ್ಲ, ಈಗ ನಾವು ಈ ಬಟ್ಲಳ್ಳಿ ಸರ್ಕಲ್ಗೆನೆ ಇವತ್ತು ಸುಮಾರು ಒಂದು 40-50 ಲಕ್ಷ ರೂಪಾಯಿ ಕೆಲಸವನ್ನು ಮಾಡಿದ್ವಿ, ಮತ್ತು ಎಲ್ಲ ಕಡೆ ಕೂಡ ಮಾಡ್ತಾ ಇದ್ವಿ. ಇವತ್ತು ಈ ಒಂದು PWDಯಿಂದ ಬರ್ತಕ್ಕಂಥ ಇವತ್ತು ನಗರ ಭಾಗದಿಂದ ಬರ್ತಕ್ಕಂಥ ಎಲ್ಲ ಕಡೆ ಹಂತವಾಗಿ ಈಗ ಬಹುಶಃ ಈ ರಸ್ತೆ ಕಂಪ್ಲೀಟ್ ಆದರೆ ಈಗ ನಾವು ಬಟ್ಲಳ್ಳಿವರೆಗೂ ಕೂಡ ಇನ್ನೇನು ಯಾವುದು ಮಾಡೋಂಗಿರೋದಿಲ್ಲ ಈ ಮುಖ್ಯ ರಸ್ತೆ. ಮತ್ತು ಬಟ್ಲಳ್ಳಿಯಿಂದ ಕೂಡ ಅಲ್ಲಿ ಎನ್ಮಲ್ಪಾಡಿವರೆಗೂ ಕೂಡ ಅಲ್ಲಿ ಕೂಡ ಈಗ 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಂಜೂರಾಗಿದೆ, ಅದನ್ನು ಕೂಡ ಈಗ ಶಂಕುಸ್ಥಾಪನೆಯನ್ನು ಮಾಡ್ತೀವಿ. ಅಂದರೆ ನಾವು ಈ ರಸ್ತೆ ಕಂಪ್ಲೀಟ್ ಪೂರ್ಣ ಸುಧಾರಣೆ ಆಗುತ್ತೆ ಇನ್ನೊಂದು 3 ತಿಂಗಳಲ್ಲಿ.
ಕಂಪ್ಲೀಟ್ ಆಗುತ್ತೆ. ಮತ್ತು ಇವತ್ತು ಎಸ್ ಇ ಪಿ ಟಿ ಎಸ್ ಪಿಯಲ್ಲಿ ಮತ್ತು ನಮ್ಮ ಅನುದಾನಗಳಲ್ಲಿ ಕೂಡ ಇಡೀ ತಾಲೂಕಿನಲ್ಲಿ ಇವತ್ತು, ಯಾಕೆಂದರೆ ಇವತ್ತು 60 ವರ್ಷಗಳಿಂದ ಅಭಿವೃದ್ಧಿ ಅಂತ ಹೇಳ್ತಾರಲ್ಲ, ಇವತ್ತು ಅವರೆಷ್ಟು ಹಳ್ಳಿಗಳಲ್ಲಿ ಎಷ್ಟೆಷ್ಟು ಕೆಲಸಗಳು ಮಾಡಿದ್ದಾರೆ, ನಾನು ಬಂದ ಮೇಲೆ 5 ವರ್ಷಗಳಲ್ಲಿ ಯಾವ್ಯಾವ ಹಳ್ಳಿಯಲ್ಲಿ ಎಷ್ಟೆಷ್ಟು ಕೆಲಸಗಳು ಮಾಡಿದ್ದೀವಿ ಅನ್ನುವಂಥದ್ದನ್ನು ಗೊತ್ತಾಗ್ತದೆ. ಅಂಕಿಅಂಶಗಳಲ್ಲಿ ಅವರು ಕೊಡಲಿ ಎಷ್ಟು ಮಾಡಿದ್ದಾರೆ ಅಂತ ನಾವು ಕೊಡ್ತೀವಿ. ಖಂಡಿತ 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 ಅಭಿವೃದ್ಧಿ ವಿಚಾರ. ಹೌದು ಹೌದು ಹೌದು, ಮೊನ್ನೆ ಹೇಳಿದ್ದೇನೆ, ನಾವು 4 ಗೋಡೆ ಮಧ್ಯದಲ್ಲಿ ಕುಂತ್ಕೊಂಡು ಮತ ಕೇಳೋದಿಲ್ಲ. ಚುನಾವಣೆ ಸಂದರ್ಭ ಬಂದಾಗ ನಾವು ಕೂಡ ನಾವೇನು ಮಾಡಿದ್ದೀವಿ ಅಂತ ನಾವು ಕೂಡ ಜನರ ಹತ್ರ ಹೋಗ್ತೀವಿ. ಓಕೆ.